अंड ऐम अ वेरी नार्मल पर्सन सामान्य मनुष्य दिन चुकी चंद्रने तक बरंगी नन ओके ननकोस्कर टेरस मेल जंप ओहो ऐन टेरस याक ना काल मुर्को ಅದು ಬೆಸ್ಟ್ ಐಡಿಯಾ ನೋಡು ನಿನ್ ಕಾಲಿ ಫ್ರಾಕ್ಚರ್ ಆದ್ರೆ ನೀನ್ ಇನ್ಸ್ಟಿಟ್ಯೂಟಿಗೆ ಹೋಗಲ್ಲ ಆಗ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡಬಹುದು ಹಾ 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 ಎಂತ ಕೇದಿ ನೋಡಿ ನಮ್ಮ ಮನೆಗಿರೋ ಸಲುವಾಗಿ ನನ್ನ ಕಾಲ್ ಮುರಿಯಕ್ಕೆ ಹೊಂಟಿ ಏನು ನೀನು ಏನಿಯನ್ ನಮಗೋಸ್ಕರ ನೀನು ಏನಾದರೂ ಮಾಡು ಸಮಥಿಂಗ್ ಲೈಕ್ ಕ್ರೇಜಿ ಹಾ ಒಂದ ಹೇಳ್ತೀನಿ ಕೇಳು ನಮ್ಮಿಬ್ಬರು ನಡಬರ್ಕ ನೀ ಆಲ್ರೆಡಿ ಕ್ರೇಜಿ ಇದಿ ನಾನು ಕೂಡ ಕ್ರೇಜಿ ಆಗಿನಿ ಅಂತ ಇಟ್ಕೋ ನಮ್ಮ ಮನೆಗೆ ನಮ್ಮಿಬ್ಬರನ್ನ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಹಾ ಭಾಸ್ಕರ್ ಅಂಕಲ್ ವೀಣಾ ಅತ್ತೆಗೋಸ್ಕರ ಟೆರಸ್ ಹತ್ಕೊಂಡು ಬಂದಿದ್ರಂತೆ ನೀನು ಕಾಲ್ ಮುರಿಯತ್ತಂತ ಯೋಚನೆ ಮಾಡ್ತಿದ್ಯಾ ಏ ಇದೊಳ್ಳೆ ಚಲೋತ ಅಲ್ಲ ಭಾಸ್ಕರ್ ಕಾಕ ಏನೋ ಟೆರಸ್ ಇಂದ ಹಾರಾರ ಅಂತ ನಾನು ಹಾರಕಾಗ್ತದೇನ ಅದು ಸರಿ ಬಿಡು ನೀನ್ ಯಾಕ ಹಾರ್ತ್ಯಾ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಲ್ಲ ಈಕೆ ಮನಸ್ಸಿನಾಗ ಏನದ ನಾಯಕನ ಪ್ರೀತಿಯೊಳಗೆ ಬಿದ್ದು ಹುಚ್ಚತನ ಮಾಡಬೇಕಂತ ಈಕೆ ಯಾಕ ತಿಳ್ಕೊಳ್ಳಿಕತ್ತಳ ಈಕೆ ತಲೆಗ ಏನು ಹೊರತದ ಅನ್ನೋದು ಗೊತ್ತಾಗೋಲ್ಲ ನೋಡ ಹೆಂಗ ಹುಚ್ಚಾಟ ಆಡಿದ್ರನ ಪ್ರೀತಿ ಇರ್ತದ ಅಂತ ತಿಳ್ಕೊಬಿಡನಿ ನಮ್ಮ ಮನಸ್ಸಿಗೆ ಹೆಂಗ ಅನ್ಸುತ್ತೋ ಹಂಗ ಪ್ರೀತಿ ತೋರಿಸ್ಬೋದು ಇವಾಗ ನನಗೆ ನಿನ್ನ ಮ್ಯಾಗ ಪ್ರೀತಿ ತೋರಿಸ್ಬೇಕು ಅಂತ ಹೇಳಕತ್ತಿಯಲ್ಲ ಆತು ಬಿಡು ನೀ ಹೆಂಗೋ ಚಾಲೆಂಜ್ ಮಾಡಿಯಲ್ಲ ಬಬ್ಬರೋಹನ ನಾಟಕ ಚಲೋ ಮಾಡ್ತೀನಿ ಅಂತ ನೀ ಚಲೋ ಡೈಲಾಗ್ ಹೇಳು ಅವಾಗ ಬೇಕಾದ್ರೆ ನಾ ಪ್ರೀತಿ ತೋರಿಸ್ತೀನಿ ಅಯ್ಯಯ್ಯೋ ಮರ್ತೆ ಬಿಟ್ಟಿದ್ದೆ ಡೈಲಾಗ್ ಪ್ರಾಕ್ಟೀಸ್ ಮಾಡಬೇಕು ನಾನು ಇನ್ನ ಕನ್ನಡ ತಾಯಿ ಭುವನೇಶ್ವರಿ ಕನ್ನಡ ಜನನಿ ರಾಜೇಶ್ವರಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜಟಕ ಬಂಡಿ ವಿಧಿ ಅರೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಕಾಶೀಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟ ಚಾವಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜಟ ಚಾವಂಡಿ ವಿಧಿ ಗುರಿ ತೋರಿಸುವ ಬಂಡಿ ನಮ್ಮ ಕನ್ನಡ ಅಂಬೆಗೆ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಯನ್ನ ಮತ್ತೊಮ್ಮೆ ಮನದಲ್ಲಿ ನೆನೆಯುತ್ತ ನಮ್ಮ ಮುಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ನಿಮ್ಮ ಚಪ್ಪಾಳೆಯೊಂದಿಗೆ ಬಬ್ರು ವಾಹನ ನಾಟಕ ಬಬ್ರು ವಾಹನ ಏನು ಪಾರ್ಥ ಹಾ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀ ನನ್ನನ್ನು ಗೆಲ್ಲಲಾರೆ ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ಪುಣ್ಯವೆಲ್ಲ ಸುಟ್ಟು ಹೋಗಿ ಪಾಪದ ಊಟ ಹೆಗಲು ಹೊತ್ತಿದೆ ಎತ್ತು ನಿನ್ನ ಗಾಂಡೀವ ಉಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪಶಾಸ್ತ್ರದಲ್ಲಿ
ಪಾಶುಪತಾಸ್ತ್ರ. ಪಾಶುಪತಾಸ್ತ್ರದಲ್ಲಿ ಶಿವನನ್ನು ಗೆದ್ದೆ ಎಂಬ ಶೌರ್ಯ. ಶಿವನನ್ನು ಗೆದ್ದೆ ಎಂಬ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಶಬಾಷ್. ಪದಾಂಧ ಅವರಿವರನ್ನು ಗೆದ್ದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ, ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯ ಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಈ ಅರ್ಜುನನ ಭುಜ ಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜ ಬಲದ ಪರಾಕ್ರಮ? ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾದ ಅರಿಗಳು ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರ ಪ್ರತಾಪೀ ಪರತಾಪಿ. ಅಲ್ಲ ಅಲ್ಲ, ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸಾರಿ ಅನ್ನು ಹೇಳ. ಸಾರಿ ಅಲ್ಲ, ಸೀರೆ ಸೀರೆ. ಅಹಾ, ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು ಈ ನಿನ್ನ ಶೌರ್ಯ? ಅಗ್ನಿ ಬರೋಬ್ಬರಿ ಹೇಳದವ, ನಿನಗೆ ಇಷ್ಟು ಚಲೋ ಕಾರಣ ಬರ್ತದೆ ಅಂತ ನಂಗೆ ತಿಳಿದಿರಲಿ. ದಿಯಾ, ನೀ ಭಾಳ ಚಲೋ ಪರ್ಫಾರ್ಮ್ ಮಾಡ್ದಿ. ವೆರಿ ಗುಡ್. ಇದಕ್ಕೆಲ್ಲ ಕಾರಣಕರ್ತರು ಬೇರೆ ಯಾರು ಅಲ್ಲ, ನಮ್ ಕುಕ್ಕಿನ. ಎಸ್, ಕುಕ್ಕಿನ ನನಗೆಲ್ಲ ಹೇಳ್ಕೊಟ್ಟಿದ್ರು. ಅಭಿಮಾನಿಗಳು ಎಲ್ಲ ಶಾಂತ ರೀತಿಯಿಂದ ವರ್ತಿಸ್ಬೇಕು. ನಾವು ಏನೇ ಅಭಿನಂದನೆಗಳನ್ನು ಸಲ್ಲಿಸ್ಬೇಕಾದ್ರೂ ಎಲ್ಲದೂ ನಮ್ಮ ರಾಜ್ಕುಮಾರರಿಗೆ ಅರ್ಪಿತ. ಯಾಕಂದ್ರೆ ಅವರೇ ಅಲ್ವೇ ಚ ಷರತ್ ಹಾಕಿದ್ದು. ಆ ಷರತ್ತಿಗೋಸ್ಕರನೇ ನಮ್ಮ ರಾಜ್ಕುಮಾರಿ ಅವರು ಬಹಳ ಶ್ರಮ ಪಟ್ಟು ಇಂತಹ ಅದ್ಭುತವಾದ ಕನ್ನಡವನ್ನ ಮಾತಾಡಿದ್ದಾರೆ. ನಿಮ್ಮೆಲ್ಲರ ಹೊಗಳಿಕೆಗೆ ಪ್ರೀತಿದಾರರಾಗಿದ್ದಾರೆ. ಆಹ, ಏನಂತೀವ? ನನ್ನ ಹತ್ರ ಚಾಲೆಂಜ್ ಮಾಡಿದ್ದ ನೆನ್ಪಿದ್ಯಾ? ಇದು ಏನಾರ ನೀ ಹೇಳಿದ್ರ ಬೇಕಾರ ನೀ ಕೇಳಿ ನಾ ಕೊಡ್ತೀನಿ. ಹಾಗಾದ್ರೆ ಎಲ್ಲರ ಮುಂದೆ ಮುದ್ದು ಕೊಡ್ತೀಯಾ? ಏನ್ ಚಾಲೆಂಜ್ ಹಾಕಿರಿ? ರೊಕ್ಕ ಏನಾರ ವಸೂಲಿ ಮಾಡೋ ಐಡಿಯಾ ಇಟ್ಟಿರೇನೆ? ರೀ ಸುಮ್ಕೊಂದ್ರಿ, ಯಾವಾಗ ನೋಡಿದ್ ರೊಕ್ಕ ಚಿಂತೆನೆ ಇರ್ತಾರೆ. ರೊಕ್ಕ ಗಿಡದಾಗ ಬಿಡ್ತಾವ ಅಂತ ಮಾಡಿ ಅಂದಿನ.
ಅದು ಈ ಸಲ ರೊಕ್ಕದ ಪಾಯಿದೆ ಏನೂ ಇಲ್ಲ ಅವನು ಸನ್ಮಾನ ಮಾಡ್ತಾನ ಹಾಗ ಒಂದು ಏನೂ ಇಲ್ಲ ಅವ ಏನು ಷರತ್ತಾಕೇನೋ ನಮಗಂತರೂ ಗೊತ್ತಿಲ್ಲ ಅಲ್ಲೇನವ ದಿನ ದಿನ